ಸೀಕ್ರೆಟ್ ಗೊತ್ತಿಲ್ಲ ನೋಡು ಬರೀ ಅನ್ನ ಸಾಂಬಾರ್ ಅಂದ್ರೆ ಜನ ಬರಂಗಿಲ್ಲ ಇವತ್ತಿನ ವಿಶೇಷ ಅನ್ನ ಸಾಂಬಾರ್ ಅಂತ ಬೋರ್ಡ್ ಹಾಕು ಅನ್ನ ಸಾಂಬಾರ್ದಾಗ ಏನೋ ವಿಶೇಷ ಐತೆ ಅಂತ ಜನ ಬರ್ತಾರ ಹಂಗ ಮನೆಯಾಗಿನ ಹಳಿ ಸೀರಿ ಮೇಲಿನ ಧೂಳೆಲ್ಲ ಜಾಡಿಸಿ ಇವತ್ತು ಕೋರಿಯರ್ ಬಂದೈತೆ ಅಂತ ಬೋರ್ಡ್ ಹಾಕು ಜನ ತಾನಾಗೆ ಬಂದು ತಗೊಂಡು ಹೋಗ್ತಾರ ತಗೊಳ್ಳೋರೆಲ್ಲ ನಿಮ್ಮಂಗ ಸೋಡಬಿಟ್ಟು ಇರಂಗಿಲ್ಲ ಈಗ ಏನು ಮಾಡಂತಿ ರೊಕ್ಕ ಕೊಡ್ರಿ ಸೀರಿ ತರ್ತನು ಎಷ್ಟಾ 10000 ರೂಪಾಯಿ 10000 ರೂಪಾಯಿ ಆರಿಸ್ಕೊಂಡು ತಿನ್ನವ ಆರು ಜನ ಮಕ್ಕಳು ಕೇಳ್ದಂಗ ಆತು 10000 ರೂಪಾಯಿ ನನ್ನ ಕಡೆ ಇದ್ರ ಈ 10 ರೂಪಾಯಿ ನೋಡ್ ನಾ ಯಾಕೆ ಟ್ಯಾಪೆ ಅಂತ ಕೂರ್ತಿದ್ದೆ ರೀ ಹೆಂಡತಿ ಕಷ್ಟ ಸುಖಕ್ಕೆ ಆಗದಿರೋ ಒಬ್ಬ ಗಂಡ ಹಂಗಲ್ಲ ಮೋನಿಕಾ ಮೋನಿಕಾ ಅಲ್ಲ ರೇಣುಕಾ ಅಕ್ಕಿನ ಅಲ್ಲ ಇದ್ದಕ್ಕಿದ್ದಂಗ 10000 ರೂಪಾಯಿ ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ ನಾವು ಬದುಕಲಿಕ್ಕತ್ತದ ತಿಂಗಳ ಪಗಾರ ಮೇಲೆ ನಮ್ಮ ಅಪ್ಪ ಗದ ಪಡ್ಕೊಂಡೆ ಇದರ ಮಾರಿ ನೋಡ್ರ ನನ್ನ ಸಾಕು ಯೋಗ್ಯತೆ ಇಲ್ಲ ಅಂತ ಏನ್ ಮಾಡ್ಲಿ ನಾನು ಮಾತು ಕೇಳಲಿಲ್ಲ ಈಗ ಅನ್ಭವಿಸಲಿಕ್ಕತ್ತದ ನಾ ಅಲ್ಲ ನಾನು ನಿನ್ನ ಚಲೋತಂಗ ನೋಡ್ಕೊಳ್ಳಕತ್ತಿಲ್ಲ ಹೊತ್ತೊತ್ತಿಗೆ ಊಟ ನಾಷ್ಟ ಕೊಡೋದಿಲ್ಲ ಬರೀ ಊಟ ನಾಷ್ಟ ಇದ್ರೆ ಸಾಕ್ರೆ ನನಗೂ ಆಸೆ ಆಕಾಂಕ್ಷೆ ಬಹಳ ಅದಾವ ಒಟ್ಟಾಗಿ ನೀನು ನನ್ನ ಸರಿಯಾದ ಜೋಡಿನ ಅಲ್ಲ ಹಂಗಲ್ಲ 10 ತಲಿ ರಾವಣನ 1 ತಲಿ ಮಂಡೋದರ ಮದುವೆಯಾಗಿಲ್ಲ ಅವರಿಬ್ಬರು ಜೋಡಿ ಸರಿ ಇರಲಿಲ್ಲ ಅಕ್ಕಿಗೆ 1 ತಲಿ ಇರಿತ್ತು ನಿಮಗೆ ಅದು ಇಲ್ಲಲ್ಲ ಏ ನಾನು ನಿಮಗೆ ರೊಕ್ಕ ಕೊಟ್ಟಿಲ್ಲ ಅಂತ ಮಾತಿಗೆ ಮಾತು ಬೆಳಸಬೇಡ ಲಗುನ ನಾಷ್ಟ ಕೊಡ್ನಡಿ ಆ ಜಗತ್ತಾಗ ಎಲ್ಲಾ ಮರಿತಿರು ತಿನ್ನೋದು ಮಾತ್ರ ಮರೆಯಂಗಿಲ್ಲ ಹ್ಮ್ ನಿನ್ನ ಜೋಡಿ ಜಗಳಡೋಗ ಅದನ್ನು ಮರ್ತಿರ್ತೀನಿ ಅದರ ಹೊಟ್ಟೆ ನೆನಪು ಮಾಡ್ತೈತಲ್ಲ ಶಾನಕ್ಕೆದಿ ಬಾ ತಗರಿ ಏ ಇದೇನಿದು ತಾಲಿ ಪೆಟ್ಟ ಉಪ್ಪಿಟ್ಟರೆ ಮಾಡೋದು ಬಿಟ್ಟು ಕಲಸನ್ನ ಮಾಡಿಲ್ಲ ಇದು ನಿನ್ನ ರಾತ್ರಿ ತಿಂದಿಲ್ಲ ಇದು ನಿನ್ನ ರಾತ್ರಿ ದನರಿ ನಾ ತಂಗಳು ತಿನ್ನಬೇಕಾ ತಂಗಳು ಯಾಕೆ ಅನ್ಕೋತೀರಿ ಈ ದಿನದ ವಿಶೇಷ ಅನ್ಕಂತೀನ್ರಿ ರೇಣುಕಾ ಹೇಳ್ರಿ ಆತರ 100 ರೂಪಾಯಿ ಇದ್ರ ಕೊಡ ಗುಳಿಗೆ ತರಕ ಅಯ್ಯೋ ನನ್ನ ಹತ್ರನು ರೊಕ್ಕ ಇಲ್ಲಲ್ರಿ ನಿಮ್ಮ ಮಗನ ಕೇಳ್ರಿ ಕೊಟ್ರು ಕೊಡಬಹುದು ಬ್ಯಾಡವ ನೀನ್ ಕೇಳಿದ್ರ 10 ರೂಪಾಯಿ ಐತಿ ಅಂತ ನಾನು ಕೇಳಿದ್ರ ನಮ್ಮ ಅವ್ವ ಕೊಡಕ್ಕೆ ರೊಕ್ಕ ಇಲ್ಲ ಅಲ್ಲ ಅಂತ ಬ್ಯಾಸರ ಮಾಡ್ಕೋತಾರ ನೀನ್ ಹತ್ರ ಇದ್ರ ಕೊಡು ಇಲ್ಲ ಅಂದ್ರೆ ನನ್ನ ಗಂಡನ ಕೇಳ್ತೀನಿ ಗಾಡ್ ಸುಮ್ನಿರ್ರಿ ಯಾವರ ರೊಕ್ಕ ಬರೋದ ನೋಡ್ತಾನೆ ಹಾ ಇವತ್ತು ರೊಕ್ಕ ಬರೋದರಿ ನೀವು ಹೋಗಿ ಮಲ್ಕೊಂಡ್ರೆ ಅಷ್ಟು ಬರ ಗುಳಿಗೆ ನಿಮ್ಮನ್ನ ಹುಡುಕೊಂಡ್ ಬರ್ತದ ಸಂಜೀವಿನಿ ಸಂಜೀವಿನಿ ಎಲ್ಲ ಹಾಳ ಹೋಗಿಯ ಬಾರ ಹೊರಗ ಏ ಸತ್ತವರ ಮನೆ ಮುಂದೆ ಬಾಯಿ ಬಡ್ಕೊಳ್ತಾರೆ ಯಾಕೆ ಬಡ್ಕೊಳ್ತಿದ್ಯಾ ಹಾ ಸೀರಿ ತಗೋಬೇಕಾದ್ರೆ ಮಾತ್ ಬೆನ್ನಿ ಹಂಗಿರ್ತಾವ ಸೀರಿ ಎಷ್ಟು ಮಾಡಿ ಕೊಡಬೇಕಾದ್ರೆ ಸುನ್ನ ತಿನ್ನಂಗ ಆಗ್ತಾವ ನೀ ಏನು ಬಿಟ್ಟಿ ಕೊಡ್ತಿಲ್ಲ ಡಬಲ್ ರೇಟ್ ಕೊಡ್ ತಗೊಂಡಿದ್ದೀನಿ 5000 ಕೊಟ್ರ ಆತ ಇನ್ನ 5000 ಯಾರು ಕೊಡ್ತಾರ ಯಾರು ಕೊಡ್ತಾರ ನಾನೇ ಕೊಡ್ತೀನಿ ಸ್ವಲ್ಪ ಟೈಮ್ ಕೊಡು ಇನ್ನ ಎಷ್ಟು ಟೈಮ್ ಬೇಕಾ ನಾ ಸತ್ತ ಮೇಲೆ ಕೊಡ್ತಿ ನೀನು ಬದುಕಿರ್ಬೇಕಾದ್ರೆ ಅಂತೂ ಕೊಡಲ್ಲ ಅಂದ್ರೆ ನಿನ್ನ ಮಾತಿನ ಅರ್ಥೇನಾ ನಾನು ನಾಳೆ ಸಾಯ್ಲತ್ತಿ ಈರೇನೋ ಕಾ ಜೋಡಿ ಚಾಂದ್ ಇದ್ರೆ ಇನ್ಸ್ಟಾಲ್ಮೆಂಟ್ ಇಲ್ಲ ಅಂದ್ರೆ ಸೆಟಲ್ಮೆಂಟ್ ಎಲ್ಲ ಜಗಳ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ನಿನ್ ಸೆಟಲ್ಮೆಂಟ್ ಗೋಸ್ಕರ ಜಗಳ ಮಾಡ್ತೀಯಲೆ ನೀಗ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ ನನ್ನ ಹತ್ರ ಈಗೆಲ್ಲ ಮಾತಾಡಿದ್ರೆ ಇದಕ್ಕೆಲ್ಲ ಹೆದರಕ ನಾ ಜೀಜು ಬಡಿಯರಲ್ಲ ಈಗ ಮರ್ಯಾದೆಯಿಂದ ರೊಕ್ಕ ಕೊಟ್ಟಿ ಚಲೋ ಇಲ್ಲ ಸೀರೆ ಬಿಚ್ಕೊಂಡು ಹೋಗ್ತೀನಿ ನನ್ನ ಸೀರೆನ ಬಿಚ್ಕೊಂಡು ಹೋಗ್ತೀನಿ 2 ನಿಮಿಷ ತಾಯಿ ನಾನೇ ಬಿಚ್ ಬಿಸ್ ಹಾಕ್ತೀನಿ ಈ ಸೀರೆ ಬಣ್ಣ ಹಚ್ಚಿ ಬೇರೆವ್ರು ಮಾರ್ಕೊ ಸೆಕೆಂಡ್ ಸೀರೆ ಯಾರು ತಗೋತಾರ ಇದು ಹಿಡ್ಕೊಂಡು ಸುಮ್ಮನೆ ರೊಕ್ಕ ಕೊಡ ಸೀರೆ ಹೇಳ್ತೀರ ಬಿಚ್ಕೊಳ್ತೀನಿ ಅಂತ ಈಗ ನಾನೇ ಬಿಚ್ಕೊಟ್ಟಿದೀನಿ ಏನೋ ಮಾತಿಗೆ ಹೇಳಿ ಮರ್ಯಾದೆಯಿಂದ ರೊಕ್ಕ ಕೊಟ್ಟಿ ಚಲೋ ನನ್ನ ಹತ್ರ ದುಡ್ಡಿಲ್ಲ ಇದ್ರು ಕೊಡ್ತಿರ್ಲಿಲ್ಲ ಯಾಕ ನಿನ್ನ ಗಾಂಡ ಭಾಂಡ ನನಗೆ ಬಂಡವಾಳ ಕೊಟ್ಟಾನ ಏಕಿನ ಆನೆ ಜೊತೆ ಇರು ಜಗಳಿದ್ದೆಂದ್ರೆ ನೋಡಿ ಏ ಮಿಶ್ರಿ ಕೋಟೆ ನನ್ನ ಹೆಂಡತಿ ಆನೆ ಅಂತೀಯನೋ ಮೊದಲು ನಿನ್ನ ಹೆಂಡತಿ ಗಯ್ಯಾಳಿ ನಾ ಒಳಗಡೆ ಕರ್ಕೊಂಡು ಹೋಗು ಏ ನನ್ನ ಹೆಂಡತಿ ಗಯ್ಯಾಳಿ ಅಲ್ಲ ಧಾರವಾಡ ಪೇಡ ನೀನು ಸೋಡಾ ಬುಡ್ಡಿ ಕಣ್ಣಿಗೆ 1 ರೂಪಾಯಿ ರಾಗಿ ಬಿಸ್ಕೆಟ್ ಬಡಿಯಾ ಧಾರವಾಡ ಪೇಡ ಇದ್ದಂಗ ಇದ್ದಾಳೆನು ಕಟ್ಟಿಗೆ ಹುಣಸೆ ಹಣ್ಣು ಮೆತ್ತಂಗ ಇದ್ದಾಳೆ ಇವರಿಬ್ಬರನ್ನ ಸಮಾಧಾನ ಮಾಡೋದು ಬಿಟ್ಬಿಟ್ಟು ಉರಿಯ ಬೆಂಕಿಗೆ ತುಪ್ಪ ಸುರಿತಾ ಇದೆಯಲ್ಲೋ ಇದನ್ನೇನ್ ಹೋಮ ಅನ್ಕೊಂಡ್ಯಾ ಇದು ಒಟಾರಕ್ಕೆ ಬಿದ್ದಿರೋ ಬೆಂಕಿ ಕಣು ಹೌದಾ ಇವರಿಬ್ಬರು ಇಲ್ಲಿ ತನಕ ಜಗಳ ಆಡಿದ್ರ ಲೇ ಸಂಜು ನೀನ್ ಯಾಕೆ ಇವಳ ಜೊತೆ ಜಗಳ ಆಡ್ತಾ ಇದೀಯಾ ರೀ ಸೀರೆ ಇನ್ಸ್ಟಾಲ್ಮೆಂಟ್ ಕೊಟ್ಟಿಲ್ಲ ಅಂತ ಬಾಯ್ ಬಂದ ಮಾತಾಡ್ತಿದ್ದಾಳೆ ಕೊಡ ಕೊಟ್ಟಿದ್ರ ನಾ ಯಾಕೆ ಮಾತಾಡ್ತಿದ್ದೆ ಏ ನಿಮ್ಮ ಸೀರೆ ವ್ಯಾಪಾರದಿಂದ ಈ ಮರ್ಯಾದೆ ಮಹಿಳೆಗೆ ನಮ್ಮ ಮರ್ಯಾದೆ ಇಲ್ಲದಂಗ ಆತೋ ಮತ್ತೆ ಅದನ್ನ ಹೆಚ್ಚು ಕಡಿಮೆ ಕೊಡ್ತಾರೆ ನಡಿ ಒಳಗೆ ನಾ ಬರಂಗಿಲ್ಲ ಕೊಡಕಿನ ಇಷ್ಟು ಧೈರ್ಯವಾಗಿ ನಿಂತ ನಾ ಯಾಕೆ ಬರಲ ಒಳಗೆ ಲೇ ಸಂಜು ನೀನಾದರೂ ಬಾ ರೀ ನಾನು ಯಾಕ್ರಿ ಹೆದರ್ಕೊಂಡು ಒಳಗೆ ಹೋಗ್ಬೇಕು ಹೆದರ್ಕೊಂಡು ಬೇಡಮ್ಮ ನನ್ನ ಆಫೀಸಿಗೆ ಟೈಮ್ ಆಯ್ತು ಬಾ ಡೆಡ್ ಲೈನ್ ನಿನಗ ನಿನ್ ಸೀರೆಗ ನಾಳೆ ಗೊತ್ತಾಗ್ತದ ಏ ಹೋಗಿ ಲೇ ಸಂಜು ನೀನ್ ಹೀಗೆ ವಟಾರದಲ್ಲಿ ಗಲಾಟೆ ಮಾಡೋದು ತಪ್ಪು ನಡ್ರಿ ನಿಮ್ಮ ಆಫೀಸ್ಗೆ ಹೋಗಿ ಗಲಾಟೆ ಮಾಡೋಣ ಲೇ ನಾನು ರಾಜವಂಶಸ್ಥ ಕಣೆ ನೀನ್ ಹೀಗೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಲಾಟೆ ಮಾಡಿದ್ರೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಜಾಗತ್ತೆ 3 ಕಾಸಿಗೆ ಯಾರು ಕೊಡ್ತಾ ತಗೋತಾರ ಹೇಳ್ಕೊಳಕ್ಕೆ ರಾಜವಂಶಸ್ಥ ಕೈ ತುಂಬಾ ಉಂಗುರಗಳು ಹಾಕೊಂಡು ಓಡಾಡ್ತೀರ ಅವಳ ಮುಖದ ಮೇಲೆ 5000 ಬಿಸಾಕಿದ್ರೆ ಜಗಳ ಯಾಕೆ ಬರ್ತಿತ್ತು ಇಷ್ಟಕ್ಕೆಲ್ಲ ಕಾರಣ ನಿನ್ನ ಸೀರೆ ವ್ಯಾಪಾರ ಮೊದಲು ಅದನ್ನ ನಿಲ್ಸು ನೀವು ನನ್ನ ಚಲೋತಾಗಿ ನೋಡ್ಕೊಂಡಿದ್ರೆ ನಾ ಯಾಕೆ ಸೀರೆ ವ್ಯಾಪಾರ ಮಾಡ್ಲಿ ಯಾವತ್ತರ ಪಾಕೆಟ್ ಮನಿ ಕೊಟ್ರಿ ನನ್ನ ಪಾಕೆಟ್ ಅಲ್ಲಿ ಮನಿ ಇದ್ರೆ ತಾನೆ ನಿನಗೆ ಪಾಕೆಟ್ ಮನಿ ಕೊಡಕ್ಕಾಗೋದು ಮನಿ ಇಲ್ದಿರೋ ಪಾಕೆಟ್ ಮೇಲೆ ಜಾಕೆಟ್ ಹಾಕೊಂಡು ಓಡಾಡ್ತೀರಾ
ಇಷ್ಟಕ್ಕೂ ನಿನಗೆ ಪಾಕೆಟ್ ಮನಿ ಯಾಕೆ ಬೇಕು ಅಂತೀನಿ ಮಗ ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಕೊಡ್ಸೋದು ಬೇಡ ಅದು ಅಲ್ಲದೆ ನಿಮ್ಮ ಅವ್ವ ಬಿಪಿ ಗುಳಿಗೆ ತರಬೇಕಲ್ಲ ಯಾಕ ಆ ಶಿವಲಿಂಗಯ್ಯ ಗುಳಿಗೆ ತಂದು ಕೊಡ್ತಾರಲ್ಲ ತೂ ನಿಮ್ ಜನ್ಮ ಕಷ್ಟ ಬೆಂಕಿ ಯಾಕ ಹೆತ್ತ ತಾಯಿ ಬಗ್ಗೆ ಹಿಂಗ್ ಮಾತಾಡ್ತೀರಿ ನಾನು ಮಾತಾಡಬಾರ್ದು ಅಂತಿದ್ರು ನೀನು ಮಾತಾಡೋ ಹಾಗೆ ಮಾತಾಡ್ತಾ ಇದೀಯ ನಾನು ಹಾಗೆ ರೀ ಈ ವಟಾರದಲ್ಲಿ ಯಾರಾದರೂ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಲ್ಲ ನಿಂಗೆ ಸೀರೆ ವ್ಯಾಪಾರ ಮಾಡ್ಲಿಕ್ಕ ಈ ವಟಾರನೇ ಬೇಕಿತ್ತ ಹೊರಗೆ ಹೋಗಿ ವ್ಯಾಪಾರ ಮಾಡಲ್ಲ ಅದನ್ನು ಮಾಡಿದ್ದ ಆತ ಯಾವಾಗ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ರಿ ಸಹಾಯ ಯಾರಕ್ಕ ಮಾಡ್ತಾರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ರೆ ಹೇಳು ಮಾಡ್ತೀನಿ ಕೊಟ್ರ ಅತ್ತುವಾ ಸೀರೆ ವ್ಯಾಪಾರ ಮಾಡಿದ್ಮೇಲೆ ಯಾವ್ದಾರ ಡ್ಯಾಮೇಜ್ ಸೀರೆ ಉಳಿತು ಅದನ್ನ ಕೊಡ್ತಾನ ನಿನ್ ಸೀರೆ ತೊಳಗ್ ನಾನೇನ್ ಹುಡುಗಿನ ಗಡ್ಡ ಮಿಸಿ ಇಲ್ಲ ನೀನು ಅಂತಾರ ಹುಡುಗಿ ಹಂಗ ಕಾಣಿಸ್ತಿ ಇವೆಲ್ಲ ಈಗಿನ ಫ್ಯಾಷನ್ ಅಕ್ಕ ಹೆಂಗ ಕಾಣಕ್ ಈಗೆಲ್ಲ ಮಾಡ್ಕೊಂಡಿದೀನಿ ಫ್ಯಾಷನ್ ಅಂತ ಫ್ಯಾಷನ್ ಗಡ್ಡ ಮಿಸಿ ಯಾರು ತೆಗಿತಾರ ಗೊತ್ತತಾನ ವಯಸ್ಸಾದ್ಮೇಲೆ ಬಿಳಿ ಗಡ್ಡ ಮಿಸಿ ಕಾಣಬಾರ್ದ ತೆಗಿತಾರಲ್ಲ ಮುದುಕ್ರು ನಿನ್ ಜೊತೆ ಮಾತಾಡಕ್ ಆಗಲ್ಲ ಬಿಡು ಈಗ ನಾನ್ ನಿನ್ ಜೊತೆ ಬರ್ತೀನಿ ಆದ್ರೆ ಒಂದ್ ಮಾತು ಗೊತ್ತಾದ್ ಬಿಡು ಈಗೇನ್ ಬೇಡ ಮದುವೆ ಆದ್ಮೇಲೆ ಹಬ್ಬ ಹರಿದಿನ ಬರ್ತದಲ್ಲ ಅವಾಗ ನನ್ ಹೆಂಡತಿಗೆ ಒಂದೊಂದು ಸೀರೆ ಕೊಡಂತೀಲ ನಂದ್ ಯಾವತ್ತು ದೂರಾಲೋಚನೆ ಅಲ್ಲಕ್ಕ ದುರಾಲೋಚನೆ ನೀನ್ ನನ್ ಕಮಿಷನ್ ಕೊಡೋದಿದ್ರೆ ನಾನು ನಿನ್ ಜೊತೆ ಬರ್ತೀನಿ ಹೆಣ ಬಿದ್ರು ಹಣ ಮಾತ್ರ ಬಿಡಂಗಿಲ್ಲಲ್ಲ ಕೊಡೋದಾದ್ರೆ ಬರ್ತೀನಿ ಇಲ್ಲ ಹೊರಡ್ತೀನಿ ಮಂಜ ಮನಿ ಕ್ಲೀನ್ ಆಗ್ಬೇಕಂದ್ರೆ ಕಸಬರ್ಗ್ ಹಿಡ್ಕೊಂಡ್ ನಿಂದ್ರಬೇಕು ಅರ್ಥ ಆಗ್ಲಿಲ್ಲ ಕಾರ್ಯವಾಸಿ ಕತ್ತೆ ಕಾಲಾದ್ರೂ ಹಿಡಿಯಬೇಕು ಈಗೆಲ್ಲ ಮಾತಾಡೋದಾದ್ರೆ ನಾ ಹೊರಡ್ತೀನಿ 1,050 ರೂಪಾಯಿ ಕಮಿಷನ್ ಕೊಡ್ತೇನೆ ನೋಡ್ಪ ಏನಕ್ಕ ಬರೀ 50 ರೂಪಾಯಿ ಬಾಳೆ ಎಲೆ ಮೇಲಿರೋ ಅನ್ನನೆಲ್ಲ ನೀ ತಿಂದು ಕೆಳಗ್ ಬಿದ್ರೋ ಅನ್ನನೆಲ್ಲ ನನಗ್ ಕೊಡ್ತೀಯಾ ಬಾಳೆ ಎಲೆನು ನಂದ ಅನ್ನನು ನಂದ ಅದಿಲ್ಲ ಅಂದ್ರೆ ಎಲೆ ಎತ್ತವ್ರಿಗೆ ಬೆಲೆನೇ ಇಲ್ವಾ ಈಗ ಎಷ್ಟು ಕೊಡ್ಬೇಕು ಹೇಳಪ್ಪ ಒಂದ್ ಸೀರೆ ಮಾರಿದ್ರೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ ಟೈಮ್ ಪಾಸ್ ಟಿವಿ ನೋಡಂದ್ರ ನನಗೆ ಇಷ್ಟವಾದ ಚಾನಲ್ ಹಚ್ಚಂತಿ ಈಗೇನ್ ಹೇಳಿ ಇಲ್ಲ ಹೊರಳ್ತೀನಿ ಇರ್ಲಿ ಬಾರಪ್ಪ 1,000 ರೂಪಾಯಿ ಸೀರೆಗೆ 300 ರೂಪಾಯಿ ಲಾಭ ಆಗ್ತದ ಹಾಗಾದ್ರೆ 200 ರೂಪಾಯಿ ನೀವ್ ಇಟ್ಕೊಳ್ಳಿ 100 ರೂಪಾಯಿ ನನಗ್ ಕೊಡಿ 100 ರೂಪಾಯಿ ಇಷ್ಟ ಆದ್ರೆ ಕೊಡ್ರಿ ಇಲ್ಲಾಂದ್ ಬಿಡ್ರಿ ನಾನು ಹೋಗ್ತೀನಿ ಸರಿ ಬಾರಪ್ಪ ಗಂಟ್ ಕೊರ್ರಿ ಇದು ನಾನೇ ಕೊರ್ಲೆ ಸೈಕಲ್ ತಗೊಂಡ್ಬಿಡ್ತೀನಿ ರೀ ಸೀರಿ ಸೀರಿ ಇಳ್ಕಲ್ ಸೀರಿ ಮೊಳಕಲ್ ತನಕ ಅಕ್ಕ ಅಷ್ಟೇನಾ ಸುಮ್ನೆ ನೀನೇ ಸರಿ ನೋಡಕ್ಕ ಗಂಡನ್ ಕಷ್ಟ ಕೊಡಬಾರ್ದು ಅಂತ ಇಂತ ಸೈಡ್ ಬಿಸ್ನೆಸ್ ಎಲ್ಲ ಮಾಡ್ತಿರ್ತೀಯ ನಮ್ ವಟಾರದಲ್ಲಿ ಬೇರೆ ಹೆಂಗಸರೆಲ್ಲ ವೇಸ್ಟ್ ಬಾಡಿಗಳಕ್ಕ ಬರೀ ತಮ್ ಗಂಡಂದ್ರ ಕಷ್ಟ ಕೊಡ್ತಾರೆ ಹೊರತು ತಾವ್ ಕಷ್ಟ ಅನ್ಭವಿಸಕ್ ರೆಡಿ ಇಲ್ಲ ಬೇಲದ ಕಾಯಿ ತಿನ್ನು ಕೂಸ್ಗೆ ಬೇದಿ ಬರದೇ ಇರ್ತದ ಅರ್ಥ ಆಗ್ಲಿಲ್ಲ ಅರ್ಥ ಆದ್ರ ನಿನಗೂ ಆಗ್ತದ ಅಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಕಷ್ಟ ಒಬ್ರು ಹಂಚ್ಕೋಬೇಕು ನೀನೇ ಸೂಪರ್ ನೋಡಕ್ಕ ಜಗತ್ತಲ್ಲಿ ಎಲ್ಲ ಗಂಡಸರಿಗೂ ನಿನ್ನಂತ ಹೆಂಡತಿನೇ ಇರ್ಬೇಕು ಅಕ್ಕ ನನ್ಗೊಂದ್ ಆಸೆ ಏನು ನನ್ಗೂ ನಿನ್ನಂತ ಹೆಂಡತಿನೇ ಬೇಕಕ್ಕ ಅಕ್ಕಿನ ನಿನ್ನಂಗ ಇದ್ಲಂದ್ರ ಇಬ್ರು ಸೇರಿ ದೇಶ ಮಾಡ್ತೀರಿ ಸ್ವಲ್ಪ ಜಾಸ್ತಿ ಆಯ್ತು ನೋಡಕ್ಕ ಅವನ ಬಕ್ರ ಬರ್ತಿದ್ದಾನೆ ಈ ಡ್ಯಾಮೇಜ್ ಸೀರನ್ನ ಹೆಂಗಾರ ಮಾಡಿ ಅವ್ನ್ ಕೊಟ್ಟು ಮ್ಯಾನೇಜ್ ಮಾಡ್ಬಿಡಣ ನಾನು ಸೀರೆ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡ ಈ ಇಳ್ಕಲ್ ಸೀರೆ ಎಲ್ಲೂ ಸಿಗಂಗಿಲ್ಲ ಹೆಂಕಲ ಬಣ್ಕೊಳ್ಳೋ ಮುಂಚೆ ಇದನ್ನ ಅವ್ನ ತಲೆ ಮೇಲೆ ಹಾಕೋಣ ಬಾ ಸರ್ 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 ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಏನಪ್ಪ 10 ನಿಮಿಷ ನಿಂತ್ಕಂತೀನಿ ಇವತ್ತಿಂದ ನಾನ್ ಫ್ರೀ ಬರ್ಡ್ ಸರ್ ನೀವ್ ಸಂತೋಷವಾಗಿರೋದ್ ನೋಡಿ ನನಗೂ ತುಂಬಾ ಸಂತೋಷ ಆಗ್ತಿದೆ ಹೌದಾ ಇಲ್ಲ ಮುಂದೆ ಅಣ್ಣ ಮುಂದೆ ದೇವಸ್ಥಾನ ಇದೆ ಬಾ ಇಬ್ರು ಸೇರಿ ಸ್ಟೆಪ್ಸ್ ಹಾಕ್ಬಿಡಣ್ಣ ಒಂದ್ ವಿಷಯ ಏನು ಅಂತ ಹೇಳಪ್ಪ ಸರ್ ಎಷ್ಟು ಖುಷಿಯಿಂದ ಅದೀರಿ ನಿಮ್ ಹೆಂಡತಿಗೊಂದು ಸೀರೆ ತಗೊಂಡೋಗ್ರಲ್ಲ ಆ ಸೀರೆ ಉಟ್ಕೊಂಡ್ಮೇಲೆ ನಿಮ್ ಹೆಂಡತಿ ನಿಮ್ಗೆ ಒಂದ್ ನಿಮಿಷನೂ ಬಿಟ್ಟಿರಂಗಿಲ್ಲ ಏನಮ್ಮ ನೀನು ಅವಳು ಪರ್ಮನೆಂಟ್ ಆಗಿ ನನ್ನಿಂದ ದೂರ ಇರ್ಬೇಕು ಅಂತ ಕೋರ್ಟ್ ಇಂದ ಈಗ ತಾನೇ ವಿಚ್ಛೇದನ ತಗೊಂಡ್ ಬರ್ತಾ ಇದ್ದೀನಿ ಹೌದಾ ಹೌದಮ್ಮ ಅವಳು ಕೊಡ್ತಿದ್ದು ಟಾರ್ಚರು ಅಷ್ಟಿಷ್ಟಲ್ಲ ಪರ್ಫ್ಯೂಮ್ ಹಾಕೊಂಡು ಹೋಗ್ತಿದ್ರೆ ಬಾಯ್ ವಾಸನೆ ಅಂತ ಹೇಳ್ತಿದ್ಲು ದೇವಸ್ಥಾನದಲ್ಲಿ ಪೂಜಾರಿ ಕೊಟ್ಟಿದ್ದು ನಾ ಜೋಬಲ್ ಇಟ್ಕೊಂಡೋದ್ರೆ ಯಾವ ನಾರಿ ಮುಡಿಲಿತ್ತು ಅಂತ ಕೇಳ್ತಿದ್ಲು ಸರ್ ನೀವ್ ಯಾಕೆ ಜೋಬಲ್ ಇಟ್ಕೊತಿದ್ರಿ ಕಿವಿಲ್ ಇಟ್ಕೊಳ್ಳ ತಾನೆ ನಾನು ಕಿವಿಲ್ ಇಟ್ಕೊಳ್ಳಲ್ಲ ನಿಮ್ಮಂತ ಕಿವಿಲ್ ಇಡ್ತೀನಿ ಸುಮ್ನಿರು ವ್ಯಾಪಾರ ಹಾಳಾಗ್ತದ ನೀವ್ ಹೇಳ್ರಿ ಸರ್ ಹೌದಮ್ಮ ನನ್ಗೆ ಹಸುವಿಲ್ಲ ಅಂತ ಊಟ ಬೇಡ ಅಂದೆ ಅದಕ್ಕೆ ಅವಳು ಯಾವಳ ಮನೇಲಿ ಊಟ ಮಾಡ್ಕೊಂಬಂದ್ರಿ ಅಂತ ಕೇಳ್ಬಿಡದ ಹೋಟ್ಲಲ್ಲಿ ನಂಗೆ ತಿಂಡಿ ತಿಂದೆ ಅಭ್ಯಾಸ ಇಲ್ಲ ಅಂತದ್ರಲ್ಲಿ ನಾನು ಬೇರೆಯವ್ರ ಮನೇಲಿ ಊಟ ಮಾಡ್ತೀನ ಹೌದಾ ಒಂದ್ಸಾರಿ ನಿಮ್ ತರ ಸುಂದರವಾದ ಹುಡುಗಿ ಸೀರೆ ಮಾಡ್ತಿದ್ಲು ನಾನು ಅವಳ ಹತ್ರ ಸೀರೆ ತಗೊಂತ ಇದ್ದೆ ಅಷ್ಟಕ್ಕೆ ಅವಳು ನಿಮ್ಗೂ ಅವಳು ಏನ್ ಸಂಬಂಧ ಅಂತ ಕೇಳ್ಬಿಡದ ಅಂತವಳ ಜೊತೆ ಬಾಳಕ್ಕಾಗುತ್ತೆ ನಮ್ಮ ಹೋಗ್ಲಿ ಬಿಡಿ ಸರ್ ನಿಮ್ ತಾಯಿಗೆ ಒಂದು ಸೀರೆ ತಗೋರಲ್ಲ ನನಗೆ ಅಕ್ಕ ತಂಗಿ ತಾಯಿ ತಂದೆ ಹಿಂದೆ ಮುಂದೆ ಯಾರು ಇಲ್ಲಮ್ಮ ಹಾಗಿದ್ರೆ ನಿಮ್ಗೆ ಸೀರೆ ಬೇಡವಾ ಅಲ್ಲ ರೀ ಯಾರು ಇಲ್ಲ ಅಂದ್ಮೇಲೆ ನಾನು ಇನ್ ಯಾರಿಗೋಸ್ಕರ ತಾಳ್ಲೆ ತಗೊಂಡ್ ಇಟ್ಕೊಂಡಿರಿ ಸರ್ ಮುಂದೆ ಯಾರು ಲವರ್ ಸಿಕ್ರ ಲವರ್ ಸಿಗೋವರು ಇಟ್ಕೊಂಡ್ರೆ ಇಲಿ ಕಚ್ಚಿ ಹಾಳ್ ಮಾಡ್ಬಿಡುತ್ತೆ ಅದಕ್ಕ ನೀನೇ ಲವರ್ ಆಗೋದ್ರ ಹೇಳಮ್ಮ ನಿನಗೆ ಸೀರೆ ಕೊಡ್ಸ್ಬಿಡ್ತೀನಿ ಏನಕ್ಕ ನನ್ ಮಗ ಹಂಗ್ ಮಾತಾಗ್ಬಿಟ್ಟ ಈ ಮಾತೇನಾದ್ರೆ ಮೈಲಾರಪ್ಪನವ್ರು ಕೇಳಿಸ್ಕೊಂಡ್ಬಿಟ್ಟಿದ್ರೆ ರೊಚ್ಚ ಕೇಳ್ಬಿಡೋರು ಅದೇನಾಗ್ತಿರ್ಲಿಲ್ಲ ಬಿಡ್ಲೆ ವಿಷ ಕಿವಿ ಬಿಳುಕಿತ ಮೊದ್ಲ ಮರ್ತ್ ಬಿಡ್ತಿದ್ರು
ಅಕ್ಕ ಗಂಡಸರ ಯಾರಾದ್ರು ಸಿಕ್ಕಿದ್ರೆ ಮದುವೆ ಆಗಿದೆ ಅಂತ ಮೊದಲು ಕೇಳಬಿಡಣ ಅಕ್ಕ ಇಂತ ಅವಾಂತರಗಳು ತಪ್ಪಿಸ್ಕೋಬಹುದಕ್ಕ ಹೆಂಡತಿ ಜೊತೆಗಿದ್ದಾಳೆ ಅಂತ ಕನ್ಫರ್ಮ್ ಆದ್ಮೇಲೆ ಸೀರೆ ವಿಚಾರ ಮಾತಾಡಣ ಸೀರೆ ಸೀರೆ ಎಣಕಲ್ ಸೀರೆ ಮೊಳಕಾಲ್ ತನಕ ಬಿಟ್ರೆ ಅಂಗಾಲ್ ತನಕ ನೋಡಕ್ಕ ಯಾವದ ಕುರಿ ಬಲಿ ಹಾಕಬಿಡಣ ಸರ್ 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 ದಯವಿಟ್ಟು ನಿಂತ್ಕೊಳ್ಳಿ ಸರ್ ನಿಮಗೆ ಮದುವೆ ಆಗಿದ್ಯಾ ನಿಮ್ಮ ಹೆಂಡತಿ ನಿಮ್ಮ ಜೊತೆನೇ ಇದ್ದಾರ ಆ ವಿಷಯ ನಿಮಗೆ ಯಾಕ್ರಿ ಹಾಗಲ್ಲ ಸರ್ ಸೀರೆ ಕೊಡ್ಸಕ್ಕೆ ನನ್ನ ಹೆಂಡತಿಗೆ ನೀನ್ ಸೀರೆ ಕೊಡ್ತೀಯಾ ಸರ್ ಹಂಗಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಮ್ಮ ಹೆಂಡತಿಗೆ ನಾನು ನೀವೇ ಸೀರೆ ಕೊಡ್ಸಿ ನನ್ನ ಹೆಂಡತಿಗೆ ಸೀರೆ ಕೊಡ್ತೀನೋ ಚೂಡಿದಾರ್ ಕೊಡ್ತೀನೋ ಅವೆಲ್ಲ ನಿಮಗೆ ಯಾಕ್ರಿ ಅಲ್ರಿ ಸರ್ ಅವ ಏನು ಹೇಳಲಿಕತ್ತಾನಂದ್ರರಿ ಹೆಣ್ಮಕ್ಕಳು ಸೀರೆ ಅಂದ್ರೆ ಭಾಗ ಪ್ರೀತಿ ಅದ್ರಾಗ ಗಂಡ ಕೊಡ್ಸಿ ಸೀರೆ ಅಂದ್ರೆ ಪ್ರಾಣನ ಬಿಡ್ತಾರೆ ಮೇಡಂ ಅವಳ ಪ್ರಾಣ ಬಿಡ್ತಾಳಂದ್ರೆ ಒಂದೇನು 100 ಸೀರೆ ಬೇಕಾದ್ರೆ ಕೊಡ್ಸ್ತೀನಿ ಏನ್ರಿ ಸರ್ ಹಿಂಗ್ ಮಾತಾಡ್ತೀರಿ ಹೆಂಡತಿ ಕೊಡೋ ಟಾರ್ಜೆಟ್ ತಡ್ಕೊಳಕ ಆಗುತ್ತಾ ಮೇಡಂ ಅವಳು ಒಂದ್ ಸೀರೆ ಕೇಳೋ ಒಂದೇ ಸೀರೆ ಅಂಗಡಿನೇ ಕೇಳ್ತಾಳೆ ಅಷ್ಟಕಲ್ ಮನಸ್ ಮಾಡ್ಕೋಬೇಡ್ರಿ ಒಂದ್ ಸೀರೆ ತಗೊಂಡ ಹೋಗ್ರಿ ಹೂ ಸರ್ ನಿಮಗೆ ಬೇಕಾದ್ರೆ ಡಿಸ್ಕೌಂಟ್ ಕೊಡ್ತೀವಿ ನೀ ನನ್ನ ಕಷ್ಟ ನನಗೆ ಅವಲ್ಲ ನಿಮಗೆ ಯಾಕ್ರಿ ಸರ್ ಹಂಗ ಹೇಳ್ಬಿಡಿ ಸರ್ ಈಗ ಎಷ್ಟು ದುಡ್ಡು ಇದೆಯೋ ಅಷ್ಟೇ ಕೊಡಿ ಉಳಿದಿದ್ದನ್ನ ಇನ್ಸ್ಟಾಲ್ಮೆಂಟ್ ಅಂತ ಆಮೇಲೆ ಕೊಡೋರಂತೆ ಬೇಕಾದ್ರೆ ನಿಮ್ಮ ಅಡ್ರೆಸ್ ಕೊಡಿ ನಾನು ನಿಮ್ಮ ಮನೆತ್ರ ಬರ್ತೀನಿ ಮನೆಗೆ ಬರ್ತೀಯಾ ಯಾಕೆ ನನ್ನ ಹೆಂಡತಿಗೆ ಬುಟ್ಟಿ ಹಾಕೊಳಕ್ಕ ಸರ್ ನನಗೆ ಬುಟ್ಟಿ ಹಿಡಿಯೋದೇ ಗೊತ್ತಿಲ್ಲ ನಿನ್ನ ಬುಟ್ಟಿಗೆ ಹಾಕ್ತೀನಾ ನಿಮ್ಮಂತ ಹುಡುಗರ ಬುಟ್ಟಿ ನನಗೆ ಗೊತ್ತಿಲ್ವಾ ಸರ್ ದೇವರಾಣೆಗೂ ನಾನು ಅಂತ ಹುಡುಗ ಅಲ್ಲ ಸರ್ ನಾನು ಬರ್ತೀನಿ ಅಂತಿದ್ದು ಇನ್ಸ್ಟಾಲ್ಮೆಂಟ್ ತಗೊಳ್ಳೋಕೆ ಇನ್ಸ್ಟಾಲ್ಮೆಂಟ್ ಗೆ ಏನು ಬರ್ತೀರಾ ಆಮೇಲೆ ಲೈಫ್ ಸೆಟಲ್ ಮಾಡ್ಕೊಂಡು ಬಿಡ್ತೀರಾ ಹಿಂಗಾಗಿ ಮೊದಲು ಹೆಂಡತಿನ ಕಳ್ಕೊಂಡಿದ್ದೀನಿ ಹೋಗ್ಲಿ ಬಿಡ್ರಿ ಈಗ ಇನ್ನೊಬ್ಬಕಿನ ಮದುವೆ ಆಗಿರಲ್ಲ ಜೀವನ ಪೂರ್ತಿ ತಟ್ಟೆಗೆ ಬಡ್ಸ್ಕೊಳ್ಳೋದಾದ್ರೆ ತಿನ್ನದ್ ಯಾವಾಗ ಸರ್ ಇನ್ಸ್ಟಾಲ್ಮೆಂಟ್ ಮಾತ್ ಬಿಡ್ರಿ ರೊಕ್ಕ ಮಾತಾಡೋಣ್ರಿ 600 ರೂಪಾಯಿ ಸೀರೆ 300 ರೂಪಾಯಿ ಕೊಡಕ್ತೇನ್ರಿ ತಗೊಂಡು ನೋಡಿಮ್ಮ ನಾನು ಕೂಡ ಒಬ್ಬ ಸೀರೆ ವ್ಯಾಪಾರಿನೇ ಹೌದಾ 800 ರೂಪಾಯಿದು ಒಂದು ಸೀರೆ ಇದೆ 150 ರೂಪಾಯಿ ಕೊಡ್ತೀನಿ ತಗೋತೀರಾ ಅಲ್ಲಿ ಮಂದಿ ನಿನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಹೌದ್ರಿ ಇದನ್ನೆಲ್ಲ ಕೇಳಿಸ್ಕೊಂಡು ಎಫ್ಎಂ ಸುಮ್ಮನೆ ನಿಂತಿದ್ನ ನಾನು ಅದಕ್ಕೆ ಹೇಳಿದೆ ಕಮಿಷನ್ ತಗೊಳ್ಳೋದು ಸೀರೆ ವ್ಯಾಪಾರ ಮಾಡ್ಲಿಕ್ಕೆ ಮಂದಿ ಜೋಡಿ ಜಗ ಮಾಡ್ಲಿಕ್ಕೆ ಅಲ್ಲ ಅಂತಂದ ಆ ಮಗ ತನಗರು ರೊಕ್ಕದ ಬಗ್ಗೆ ಅಷ್ಟೇ ಲೆಕ್ಕ ಹಾಕ್ತಾನ ಬೇರೆಯವ್ರ ಮರ್ಯಾದೆ ಹೋಗ್ತೈತೆ ಅಂದ್ರೆ ಲೆಕ್ಕ ಹಾಕೋದಿಲ್ಲ ಅದಕ್ಕೆ ಹೇಳಿದ್ರು ರೀ ಮರ್ಯಾದೆ ಹೋಗಕ್ ಮುಂಚೆ ಅವಳ ಮುಖದ ಮೇಲೆ ದುಡ್ಡು ಬಿಸಾಕಿ ಅಂತ ಲೇ ನನ್ನ ಹತ್ರ ದುಡ್ಡು ಇದ್ರೆ ಇಷ್ಟೆಲ್ಲ ಮಾತು ಯಾಕೆ ಆಗ್ತಾ ಇತ್ತು ಜಗಳದ ಮಧ್ಯಾಹ್ನ ಅವಳ ಮುಖದ ಮೇಲೆ ದುಡ್ಡು ಬಿಸಾಕ್ ಬರ್ತಾ ಇದ್ದೆ ನೋಡೆ ಅಪ್ಪಿ ತಪ್ಪಿನ ಇನ್ನು ಮುಂದೆ ಅವಳ ಜೊತೆ ವ್ಯವಹಾರ ಮಾಡಬೇಡ ನಿನಗೆ ಸಾಲ ಬೇಕು ಅಂದ್ರೆ ಅವೆನ್ಯೂ ರೋಡ್ಗೆ ಹೋಗಿ ಗೋವರ್ಧನ ಗಿರಿ ಒಡೆಯರ್ ಅಂತ ಹೇಳು ಸಾಲ ಕೊಡೋದಕ್ಕೆ ಜನ ಕ್ಯೂ ನಿಂತ್ಕೊಂಡ್ ಬಿಡ್ತಾರೆ ಓ ಹಾಗಾದ್ರೆ ನೀವು ಅಲ್ಲಿ ಪರ್ಮನೆಂಟ್ ಸಾಲದ ಗಿರಿ ಹಾಕಿನ ಅಲ್ಲ ಕಣೆ ಅವರೆಲ್ಲ ನನ್ನ ಫ್ರೆಂಡ್ಸು ಎಲ್ಲರೂ ಪುನೀತ್ ರಾಜ್ಕುಮಾರ್ರೆ ಕನ್ನಡದ ಕೋಟ್ಯಾಧಿಪತಿಗಳು ಕಣೆ ಹೋಗಿ ಹೋಗಿ ಆ ಜುಜುಬಿ ಚಿಲ್ಲರ ವ್ಯಾಪಾರಿ ಹತ್ರ ಸಾಲ ತಗೊಂಡಿದ್ಯಲ್ಲ ರೀ ನಾನೇನು ಅವ್ರ ಮನೆ ಮುಂದೆ ಹೋಗಿ ಸಾಲ ಕೊಡು ಅಂತ ಕೇಳಲಿಲ್ಲ ಮತ್ತೆ ವಾ ತುಂಬಾ ಬಿಸಿಲಲ್ವಾ ಅಕ್ಕ ನಿಮ್ಮ ಊರಲ್ಲಿ ಹಿಂಗೇನಾ ಇದಕ್ಕಿನ್ನ ಜಾಸ್ತಿ ಏನೋ ಸಂಜೋ ಅಕ್ಕ ಅಕ್ಕ ಎಫ್ಎಂ ವ್ಯಾಪಾರ ಜೋರ ಇವತ್ತು ಫುಲ್ ಮಿಲ್ಸಾ ಪ್ಲೇಟ್ ಮಿಲ್ಸ್ಗೂ ಕಾಸು ಗಿಟ್ಲಿಲ್ಲ ಯಾಕೋ ಊರೆಲ್ಲ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿರೋ ಫೀಲ್ ಆಗಿರೋ ಹೊರತು ಸೀರೆ ಅಂತೂ ಸೇಲ್ ಆಗಿಲ್ಲ ಪರವಾಗಿಲ್ಲ ಬಿಡೋ ನಾಳೆ ಸೇಲ್ ಆಗತ್ತೆ ಅಲ್ಲ ಸಂಜು ಇವತ್ತು ಸ್ವಲ್ಪ ಸೇಲ್ ಆಗ್ತದ ನಾಳೆ ರೊಕ್ಕ ಕೊಟ್ಟೆ ಕೊಡ್ತೀನಿ ಅಂತ ಡೀಲರ್ ನಾನಪ್ಪಗೆ ಹೇಳಿದ್ದೆ ಆದ್ರೆ ಏನ್ ಮಾಡಿ ಇವತ್ತು 1 ರೂಪಾಯಿನೂ ಆಗ್ಲಿಲ್ಲ ನಾಳೆ ಬಂದು ಮಟೀರಿಯಲ್ ಕೊಡೋದಲ್ಲ ಇದ್ದುದನ್ನು ತಗೊಂಡು ಹೋಗ್ಬಿಡ್ತಾರ ತುಂಬಾ ಬಾಯಾರಿಕೆ ಆಗ್ತಿದೆ ಸ್ವಲ್ಪ ನೀರ್ ತಗೊಂಡ್ಬರ್ತೀಯ ಒಂದ್ ನಿಮಿಷ ತಂದೆ ಕಡ ಕೋಲ್ಡ್ ನೀರ್ ಇರ್ಲಿ ಓಕೆ 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 ಸಾಕ್ ಸಾಕ ಸಂಜೋಕಂಗೆ 10,000 ರೂಪಾಯಿ ಸೀರೆನ ಮಾರ್ಬಿಡು ಈಗ ಅವಳು 5,000 ರೂಪಾಯಿ ನಿನಗೆ ಕೊಡ್ತಾಳೆ ಮುಂದಿನ ತಿಂಗಳು 5,000 ರೂಪಾಯಿನ ಇನ್ಸ್ಟಾಲ್ಮೆಂಟ್ ಅಂತ ಇಸ್ಕೊಂಡ್ರೆ ಆಯ್ತು 10,000 ರೂಪಾಯಿ ಸೀರೆ ಉಡ್ತಾಳೆ ಅದಕ್ಕೂ ಸ್ವಲ್ಪ ಯೋಗ್ಯತೆ ಇರಬೇಕು ಮಾತಿನ ಮೇಲೆ ನಿಗಾ ಇರ್ಲಿ ಅಗಸಂಗು ಅರಸಂಗು ವ್ಯತ್ಯಾಸ ಗೊತ್ತಿಲ್ವಾ ಅದಕ್ಕ ತುಟ್ಟಿ ಸೀರೆ ಬಗ್ಗೆ ಅಗಸರ ಮುಂದೆ ಮಾತಾಡ್ಬೇಡ ಅನ್ನೋದು ರೇಣುಕ ನೀನ್ ಹೀಗೆ ಮಾತಾಡ್ತಾ ಇದ್ರೆ ಸುಮ್ನೆ ಇರಕ್ಕ ಒಂದೇ ಸರಿ 5 ಹಾಕ್ಬೇಡ ಏನ್ ತಿಳ್ಕೊಂಬಿಟ್ಟಿದ್ಯಾ ನಮ್ ಸಂಜೋಕನ್ನ ಈ ವಟಾರಕ್ಕೆ ಅವರೇ ದೊಡ್ಡವರು ದುಡ್ಡಲ್ಲೋ ಪರ್ಸನಾಲಿಟಿ ಇಲ್ಲೋ ದುಜ್ಬಿ ನೀನ್ 10,000 ರೂಪಾಯಿ ಸೀರೆ ತಗೊಳಲ್ವಾ ಹಾ ಕೇಳೋ ಮುಂಚೆ ನಾನ್ ಕೇಳ್ತೀನಕ್ಕ ಇವ್ರ ಗಂಡ ಜಿ ಒಡೆಯರ್ ಅವರು ಆಫೀಸ್ ಅಲ್ಲಿ ಡಿ ಗ್ರೇಡ್ ಇರ್ಬೋದು ಆದ್ರೆ ಈ ವಟಾರದಲ್ಲಿ ಇವರೇ ಎ ಗ್ರೇಡ್ ಅಕ್ಕ ತಗೊಳಕ್ಕ ಈ ಸೀರೆ ನಂದೇ ಸೆಲೆಕ್ಷನ್ ನಿನ್ಗೆ ಸಖತ್ತಾಗಿ ಕಾಣತ್ತೆ 5,000 ರೂಪಾಯಿ ಕೊಡು ತಗೊಂಬರ್ತೀನಿ ತಡಿಯೋ ಹೆಂಗೆ ನನ್ ಫಿಟ್ಟಿಂಗ್ ಸೂಪರ್ ನಾಳೆ ಇಂತ ದಿನ ನಿನಗೆ ಬಂದ್ರು ಆಗ್ಲೂ ನಾನು ಹಿಂಗೆ ಮಾಡೋದು ಏ ತಮಾಷೆ ಅಕ್ಕ ತಗೊಳ 5,000 ರೂಪಾಯಿ ಹೇಳು ಕೊಟ್ಬಿಡು ತಗೊಳಕ್ಕ 4,000 ರೂಪಾಯಿ ಇನ್ನ 500 ನನ್ ಕಮಿಷನ್ ನನ್ನ ಮಗ ಎಫ್ಎಂ ಹೀಗೆಲ್ಲ ಮಾಡ್ದ ಅದಕ್ಕೆ ನೋಡೆ ತಿನ್ನೋದಕ್ಕೂ ಮುಂಚೆ ಕಪ್ಪು ನೇರಳೆ ಯಾವ್ದು ಉಪ್ಪು ನೇರಳೆ ಯಾವ್ದು ಅಂತ ನೋಡ್ಕೋಬೇಕು ಅನ್ನೋದು ಆದ್ರೆ ಎರಡನ್ನೂ ತಿನ್ಬೋದಲ್ಲ ಉಪ್ಪು ನೇರಳೆ ತಿಂದ್ರೆ ಹೊಟ್ಟೆ ಕೆಡುತ್ತಲ್ಲ ಸರಿ ಬಿಡು ಅವ್ರ ಬಾಣನ ಅವ್ರಿಗೆ ತಿರುಗಿಸಿ ಬಿಡ್ತೀನಿ ಹುಷಾರು ಕೈ ಉಲ್ಟಾ ಇಟ್ಕೊಂಡ್ಬಿಟ್ಟಿರಾ ಅಲ್ಲಣ್ಣ ಒಂದು ಸೀರೆ ವಿಷಯದಲ್ಲಿ ಇಷ್ಟೊಂದು ಜಗಳ ಮಾಡಿದಿರ ನಾನು ಎಷ್ಟು ಸೀರೆಗಳನ್ನ ಎಷ್ಟು ಹುಡುಗಿಯರಿಗೆ ಫ್ರೀಯಾಗಿ ಕೊಟ್ಟಿದ್ದೇನೆ ಮಾರಾಯ ಏನು ಬಿಡಪ್ಪ ದಾನವೀರ ಶೂರಕರ್ಣ ಥ್ಯಾಂಕ್ಸ್
ಹುಡುಗಿಯರ ಪಾಲ್ಗೆ. ಅಲ್ಲಣ್ಣ, ನಿನ್ನ ಹೆಂಡತಿ ರೇಣುಕನ ಹತ್ತಿರ ಯಾಕೆ ಹೋದದ್ದು? ನನ್ನ ಹತ್ರ ಒಂದು ಮಾತು ಹೇಳ್ತಿದ್ರೆ ನಾನೇ ಕೊಡಿಸಿರ್ಲಿಲ್ವಾ? ಸಾಲ ಮಾರಾಯ, ಎಂತ ಮಾತಾಡಿದ್ರೆ ಕೂಡ ಉಲ್ಟವೇ ನೆನೆಸೋದಾಯ್ತಾ? ನೋಡೋ ಮೇನ್ನಾಥ, ಸಾಲ ಕೊಡೋದಕ್ಕೆ ನನಗೆ ಬೇಕಾದಷ್ಟು ಜನ ಇದ್ದಾರೆ. ನಾನು ಮಾತಾಡ್ತಾ ಇರೋದು ನೆಲ ಗಲೀಜಾಗಿದ್ರ ಬಗ್ಗೆ ಅಲ್ಲ, ಅದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ. ಅದಕ್ಕೆ ಎಂತದಕ್ಕೆ ಮಂಡೆ ಬೆಚ್ಚ ಮಾಡ್ತೀಯಾ? ಕ್ಲೀನ್ ಮಾಡಿದ್ರಾಯ್ತು. ಕ್ಲೀನ್ ಮಾಡ್ಲಿಕ್ಕೆ ಸರಿಯಾದ ವ್ಯಕ್ತಿ ಅಂತಾನೆ ನಿನ್ನ ಹತ್ರ ಬಂದಿರೋದು. ಗಾಬರಿ ಆಗೋದನ್ನ ಬಿಟ್ಟು ಇದಕ್ಕೊಂದು ಐಡಿಯಾ ಕೊಟ್ಟು ಪರಿಹಾರ ಹುಡ್ಕೊಡು. ಅಲ್ಲಣ್ಣ, ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ನೀನು ದಾನವೀರ ಶೂರ ಕರ್ಣ ಮಾತ್ರ ಅಲ್ಲ, ಮತ್ತೆ ಸೂಪರ್ ಕ್ಲೀನರ್. ರೇಣುಕರವರೇ, ಓಹೋ ಮೀನಾಥವ್ರೆ, ಏನ್ರಿ ನನ್ ಹುಡ್ಕೊಂಡ ಮನೆಗೆ ಬಂದಿರಿ? ಮೀನು ಹಿಡಿಯಬೇಕಂದ್ರೆ ಸಮುದ್ರಕ್ಕೆ ಹೋಗಿ ಗಾಳ ಹಾಕ್ಲೇಬೇಕಲ್ಲವ. ಮೀನಿನ ಬಗ್ಗೆ ನನಗೆ ಗೊತ್ತಿಲ್ರೆ, ಬಂದ ವಿಷಯ ಹೇಳ್ರಿ. ನನಗೆ ಸೀರೆ ಬೇಕಾಗಿ. ಈಗ ಸೀರೆ ಸಪ್ಲೈ ಸರಿಯಾಗಲ್ತು, ಇನ್ನು ಗಂಡ ಸುರುಡಕ್ ಶುರು ಮಾಡಿದ್ರ ಅಷ್ಟೇ. ಎಂತ ಮಾತಾಡ್ತೀರಿ ಮಾರೈತಿ? ಸೀರೆ ನನಗೆ ಉಟ್ಕೊಳ್ಲಿಕ್ಕೆ ಅಲ್ಲ, ಗಿಫ್ಟ್ ಕೊಡ್ಲಿಕ್ಕೆ. ಓ ಮೀನಾ ಕುಮಾರಿಗ್ರೆ, ಕೊಡ್ರಿ ಕೊಡ್ರಿ, ಅಕ್ಕಿಗೂ ಖುಷಿ ಆಗ್ತದ, ನನಗೂ ವ್ಯಾಪಾರ ಆಗ್ತದ. ಸನ್ನಿ ಮೀರದ ಪೋಯರೆ, ಪಾವು ಬಾಜಿ ತಿನ್ಲಿಕ್ಕೆ ಅಂತೇಳಿ ಬಂದ್ರೆ ನೀರುಳ್ಳಿಯ ಬಾಜಿ ತಿನ್ನಿಸ್ತಾ ಇದ್ದೀರಲ್ಲ ಮಾರ್ಯಾರೆ. ನಾನು ಸೀರೆ ಕೊಡಿಸ್ಲಿಕ್ಕೆ ಹೊರಟಿರೋದು ನನ್ನ ಹೆಂಡತಿಗೆ ಅಲ್ಲ, ನನ್ನ ನಾದಿನಿಗೆ. ಪಾಪ ಮೀನಾ ಕುಮಾರಿ, ಅನ್ನಾದ ಮೇಲೆ ಒಲೆ ಹಾಸ್ಬೇಕಿತ್ತ? ಸ್ವಲ್ಪ ಅರಳೆ ಅಂತ ಬಿಟ್ಲು ತಳ ಹೊತ್ತಿ. ಅದಕ್ಕೆ ಅಲ್ಲ ಮಾರಾಯರೆ, ನಾನು ಅಕ್ಕಿ ಹಾಕಿದ ಮೇಲೆ ಒಲೆಯ ಮುಂದೆ ಕೂರುವುದು, ಸೀರೆ ವಿಷಯ ಮಾತಾಡಿ ಮಾರಾಯರೆ. ರೊಕ್ಕ ತಂದಿರೇನು? ಕ್ಯಾಶ್ ಕೊಡುವುದಿದ್ರೆ ಪ್ರೂಫ್ ಬಿಟ್ಟು ಹೋಗುವ ಕೆಲಸ ಮಾಡ್ತಿದ್ನ? ನನ್ನ ಹತ್ರ ಹಣ ಇರ್ತಿದ್ರೆ ನನ್ನ ನಾದಿನಿಯನ್ನು ಕರೆದುಕೊಂಡು ಮಂಗಳೂರು MP ಫ್ಯಾಮಿಲಿ ಶಾಪ್ನಲ್ಲಿ ಬಟ್ಟೆ ಕೊಡ್ತಿದ್ದೆ. ನನ್ನ ಹೆಂಡತಿ ಹತ್ರ ಪಿನ್ ಇಡುವ ನಿಮ್ಮ ಹತ್ರ ನಾನು ಯಾಕೆ ಬರ್ತಿದ್ದೆ? ತಪ್ಪು ತಿಳಿದುಕೊಳ್ಬೇಡಿ ಮಾರಾಯರೆ, ನನ್ನ ಹತ್ರ ಈಗ ದುಡ್ಡಿಲ್ಲ, ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡಿ, 3 ತಿಂಗಳು ಟೈಮ್ ಕೊಡಿ. ರೊಕ್ಕ ಕೊಡ್ಲಿಕ್ಕೋ ಅಥವಾ ಗುಡ್ ನ್ಯೂಸ್ ಹೇಳಲಿಕ್ಕೋ? ನೋಡಿ, ಮಿಸ್ಡ್ ಕಾಲ್ ಬಂದ್ರೆ ಅದು ಹ್ಯಾಂಡ್ ಸೆಟ್ಟಿನ ಪ್ರಾಬ್ಲಮ್ ಅಲ್ಲ. ಮತ್ತೇನು ಸಿಮ್ ಕಾರ್ಡ್ದ? ಹೌದು. ಪುಣತ್ತ ಕಟ್ಟ, ಇವಳು ಹೀಗೆ ಹೇಳಿದರೆ ಸೀರೆ ಕೊಡುವುದಿಲ್ಲ. ನೋಡಿ ಮೇಡಮ್, ಆಲದ ಮರದ ತೂಕ ಆಲದ ಮರಕ್ಕೆ ಗೊತ್ತಿರುವುದಿಲ್ಲವಂತೆ, ಅದು ದಣಿದು ಬಂದವರಿಗೆ ನೆರಳು ಕೊಡ್ತದಂತೆ. ಹಾಗೆಯೇ ನೀವು ಹಂಗಂತೀರಿ? ಕೆಲಸ ಆಗ್ಬೇಕಾದ್ರೆ ಅಣ್ಣಲೇ ಬೇಕಲ್ವಾ? ಏನಂದ್ರೆ? ನೋಡಿ ಮೇಡಮ್, ನೀವು ನೋಡ್ಲಿಕ್ಕೆ ಹಳಸಿನ ಹಣ್ಣಿನಾಗೆ ಇದ್ದೀರಾ, ಆದರೆ ನಿಮ್ಮ ಗಂಡ ಅದರ ಸುತ್ತ ಇರುವ ಮುಳ್ಳಿನಾಗಿದ್ದ. ನನ್ನ ಗಂಡನ ಬೈತೀರಿ? ಬಟ್ ನಿಮ್ಮನ್ನ ಹೊಗಳುತ್ತಿದ್ದೇನಲ್ಲ, ಆದರೆ ಈ ವೈಟಿಗೆ ಆ ಬ್ಲ್ಯಾಕ್ ಮ್ಯಾಚ್ ಆಗುದಿಲ್ಲ. ಪಾಪ, ನೀವಾದ್ರೂ ಎಂತ ಮಾಡ್ಲಿಕ್ಕೆ ಆಗ್ತದೆ? ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಈ ಮದುವೆಗೆ ಒಪ್ಪಿಕೊಂಡಿದ್ದೀರ ಅಂತ ಕಾಣ್ತದೆ. ಹೌದ್ರಿ, ಮಿಲಿಟರಿ ಹುಡುಗನ ಮದುವೆ ಆಗ್ಬೇಕಾಗಿತ್ತು, ಬ್ಯಾಡ್ ಲಕ್, ಮರವಿನ ಪ್ರಾಣಿ ಕಟ್ಕೊನಿ. ಬರೇ ಮರೆವಷ್ಟೇ ಅಲ್ಲ, ಆ ಮಿಶ್ರಿಕೋಟಿ ಮೈಲಾರಪ್ಪನನ್ನು ನೋಡಿದರೆ ಕಲ್ಲು ಮತ್ತು ಮಣ್ಣನ್ನು ಪುಂಟಿ ಮಿಕ್ಸ್ ಮಾಡಿ ತಯಾರು ಮಾಡಿದ ಮಂಗನಾಗಿದ್ದಾನೆ. ಹೌದ್ರಿ, ನನಗೂ ಬೇಜಾರಾಗ್ತದ, ಏನು ಮಾಡ್ಲಿ, ನಾನು ಹಣೆ ಬರ ಸುಮ್ಮಿರ್ಬೇಕಾಗ್ತದ. ನಿಮ್ಗೆ ಸೀರೆ ಎಷ್ಟು ಬೇಕು ಹೇಳ್ರಿ? ಇದಕ್ಕೆ ಹೇಳುದು ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲಿನಿಂದ ಕೆಳಗೆ ಅಂತ. ಏನಂದ್ರೆ? ಸೀರೆ ವ್ಯಾಪಾರಿ ಅಂದ್ರೆ ನಿಮ್ಮ ಹಾಗೆ ಇರಬೇಕು ಅಂದೆ. ಒಂದು 3 ಸೀರೆ ಕೊಡಿ. ಎಷ್ಟು ರೂಪಾಯಿ ಬೇಕಂದ್ರಿ? 1,000 ರೂಪಾಯಿ ಮೇಲೆದು ಬೇಡ. ಹಂಗಂದ್ರೆ ಇವನ್ನ ತಗೊಂಡೋಗ್ರಿ, 3,000 ರೂಪಾಯಿ ಆಗ್ತದ. 300 ರೂಪಾಯಿ ಮೇಲೆ ಸೇರಿಸಿ ಕೊಡ್ತೇನೆ, ಆದರೆ ವಿಷಯ ನನ್ನ ಹೆಂಡತಿ ಹತ್ರ ಹೇಳ್ಬಾರ್ದು ಆಯ್ತಾ? ಇನ್ಸ್ಟಾಲ್ಮೆಂಟ್ ತೀರ್ಸೋತನ ಹೇಳಂಗಿಲ್ರಿ. ತೀರಿಸಿದ ಮೇಲೆ ಹೇಳದೇ ಇರಂಗಿಲ್ಲ. ಸೇರೆ ಸೇರೆ ಎಳ್ಕಲ್ ಸೇರೆ ಮೊಣಕಾಲ್ ತನಕ ಬಿಟ್ರೆ ಹಂಗಲ್ ತನಕ. ಏ ಮಂಜ, ಯಾವ್ದಾದ್ರು ಒಂದು ಸುಂದರವಾದ ಹುಡುಗಿ 2 ಸೀರೆ ತಗೊಂಡ್ರೆ 1 ಸೀರೆ ಅವಳಿಗೆ ಫ್ರೀ ಕೊಟ್ಟು ಬಿಡೋಣ. ನಾವೇನಾದ್ರು ಹಂಗ್ ಮಾಡಿದ್ರೆ ಅಲ್ಲಿ ಸಂಜೀವಿನಿ ಅಕ್ಕ 1 ಪ್ರಾಣ ತೆಗೆದ್ರೆ ಇನ್ನೊಂದು ಪ್ರಾಣ ಫ್ರೀ ಅನ್ಬಿಟ್ಟು ಇಬ್ರಿಗೂ ಮೇಲೆ ಕಳ್ಸ್ಬಿಡ್ತಾಳೆ. ಬರ್ರಿ ಸುಮ್ನೆ ರೀ. ಸೇರೆ ಸೇರೆ ಇಳ್ಕಲ್ ಸೇರೆ ಸೀರೆ 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 ಮಂಜ ಅವನ ಏನ್ಪ, ಇಬ್ರು ಕೂಡ ಸೀರೆ ವ್ಯಾಪಾರ ಶುರು ಮಾಡ್ಬಿಟ್ರಿ, ಒಟ್ಟಾರದಾಗ ನಮಗೆ ಕಾಂಪಿಟೇಷನ್. ಕಾಂಪಿಟೇಷನ್ ಕೂಡ ಇಲ್ಲ, ರೈಲ್ವೆ ಸ್ಟೇಷನ್ ಕೂಡ ಇಲ್ಲ. ಯಾರೋ ಒಬ್ಬರು ತುಂಬಾ ಕಷ್ಟದಲ್ಲಿದ್ರ, ಅವರಲ್ಲಿರುವ ಸೀರೆಯನ್ನ ನಮ್ಗೆ ಅರ್ಧ ರೇಟ್ಗೆ ಕೊಟ್ರು, ನಾವ್ ಅದನ್ನು ಸ್ವಲ್ಪ ಲಾಭಕ್ಕೆ ಮಾರ್ತಾ ಇದೀವಿ ಅಷ್ಟೇ. ಹೌದಾ? ಎಷ್ಟು ಕೊಟ್ರು? ಬಿಸಿನೆಸ್ ಸೀಕ್ರೆಟ್ ಅನ್ನು ಹೇಳಲಿಕ್ಕೆ ಆಗ್ತದಾನ? ರೀ ಮೀನಾತಾರೆ, ಅವ್ರೇನ್ ಬೇರೆಯವ್ರೇನ್ರಿ? ನೋಡಿ ಮೈಲಾರಪ್ಪನವ್ರೆ, ಈ ಸೀರೆ ಒಂದೊಂದಕ್ಕೆ 5,000 ಅವ್ರು ನಮ್ಗೆ 3,000 ಕೊಟ್ಟಿದ್ದಾರೆ. ನೀನ್ ಈಗಲೇ ಹೂ ಅನ್ಬಿಡೋಣ, 3,100 ರೂಪಾಯಿ ಕೊಟ್ಬಿಡ್ತೀನಿ, ತೊಗೊಂಡೋಗಿ ರೇಣುಕಾಕಂಗ್ ಕೊಡು, 5,000 ಮಾರ್ಕೊಳ್ಳಿ, 1,900 ರೂಪಾಯಿ ಪ್ರಾಫಿಟ್ ಬರುತ್ತೆ. ಹೌದ್ ನೋಡಪ್ಪ, ಇದನ್ನ ಓದ್ ಕೊಟ್ರೆ ನನ್ನ ಹೆಂಡತಿಗೂ ಸಹಾಯ ಮಾಡಿದಂಗತೈತಿ. ನಾನು 2,700 ರೂಪಾಯಿ ಕೊಟ್ಟಿನಿ. ಎಂತದ 300 ರೂಪಾಯಿ ನಮಗೆ ಲಾಸ್ ಆಗುದಲ್ಲ? ಈಗ ಕೊಟ್ರೆ ಕೊಡು, ಬೇಡ ಬಿಡು. ಹಂಗೆ ಕಣ ಹೇಳ್ತೀಯ, ನೀ ನಮ್ ಒಟ್ಟಾರ್ದವನು, ನನಗೂ ಬೇಡ ನಿನ್ಗೂ ಬೇಡ, 2,900 ರೂಪಾಯಿ ಕೊಡ್ತೀನಣ್ಣ. ನಾವು ಬಿಡು, ರೊಕ್ಕ ಈಗ ಕೊಡ್ಬೇಕಣ. ಮತ್ತೆಂತ ಇದು ಉಚಿತ ಭೋಜನವ? ದುಡ್ಡು ಬೇಕಾ? ಆ ತಡಿಪ್ಪ, ಇಲ್ಲೇ ATM ತೆಗೆದು ರೊಕ್ಕ ಕೊಡ್ತೀನಿ, ಬರೋಣ. ಅಲ್ಲಪ್ಪ, ಇವನು ಮನೆಗೆ ಹೋದ ಕೂಡಲೇ ಒಳಗೆ ಡ್ಯಾಮೇಜ್ ಇದ್ರ? ನಿನ್ನ ಸೀರೆ ಅದು ನಿನಗೆ ಗುರುತ ಸಿಕ್ಕುದಿಲ್ಲ ಮಾರ. ಅದು ನೀನೇ ಸೀರೆ ವ್ಯಾಪಾರಸ್ಥ, ನಿನ್ಗೆ ಇದೆಲ್ಲ ಗೊತ್ತಾಗಲ್ವ ಅಂತ ಹೇಳ್ತಾರೆ ಮೀನಾಥವ್ರು. ಬನ್ನಿ ಅಣ್ಣ, ATM ಅಲ್ಲಿ ದುಡ್ಡು ಇದ್ದಾಣ. ರೇಣುಕಾ ರೇಣುಕಾ, ಏನು ಸಂಜೀವಿನಿ, ಇನ್ಸ್ಟಾಲ್ಮೆಂಟ್ ಕೊಡಕ್ ಬಂದೋ ಇಲ್ಲ ಸಬೂಬ್ ಹೇಳಕ್ ಬಂದೋ? ಇನ್ಸ್ಟಾಲ್ಮೆಂಟ್ ಕೊಡಕ್ಕೆ ಬಂದೆ. ವ್ಯವಹಾರ ಅಂದ್ರೆ ಹಿಂಗಿರ್ಬೇಕು ನೋಡು, ನಿನಗೆ ಇನ್ನೂ 2 ಸೀರೆ ಬೇಕಾದ್ರೆ ತಗೋ, ರೊಕ್ಕ ಮುಂದಿನ ತಿಂಗಳು ಕೊಡುವಂತೆ. ಅಯ್ಯೋ ಸದ್ಯಕ್ಕೆ ಬೇಡ, ಸಾರಿ ನಿನ್ ಜೊತೆ ಜಗಳ ಮಾಡಿದಕ್ಕೆ. ಜಗಳ ಮಾಡಿದ್ದಕ್ಕ ಅಲ್ಲ, ಇನ್ಸ್ಟಾಲ್ಮೆಂಟ್ ಬಂದದ್ದು. ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಅದಕ್ಕೆ ಅಲ್ವಾ ಸೆಟ್ಲ್ಮೆಂಟ್ ಮಾಡಕ್ ಬಂದಿದ್ದು. ಸ್ವೀಟ್ ತಗೋ. ಇದ್ಯಾಕ? ಗುಡ್ ನ್ಯೂಸ್ ನಿಂದ
ಏನದು? ಅದ್ ನಿನ್ ಗಂಡ ಹೇಳ್ತಾನೆ. ಏ ಜ್ಯೋತಿಕಾ, ರೇಣುಕಾ, ಅಕ್ಕಿನ ನೋಡ, ಇವತ್ತಿಂದ ನೀ ಮಾಡೋ ಬಿಸ್ನೆಸ್ ಗೆ ಹೆಲ್ಪ್ ಮಾಡ್ಬೇಕಂತ ನಿರ್ಧಾರ ಮಾಡಿ. ನನ್ನ ಪಾಕೆಟ್ ಮನಿನ ಕೊಡಂಗಿಲ್ಲ, ಇನ್ ನನ್ನ ಬಿಸ್ನೆಸ್ ಬಂಡವಾಳ ಕೊಡ್ತೀರ? ಹೆಲ್ಪ್ ಮಾಡ್ಬೇಕಂದ್ರೆ ರೊಕ್ಕನ ಕೊಡ್ಬೇಕಾಗಿಲ್ಲ. ನೋಡ, ನೀ ಮಾಡೋ ಸೀರೆ ಬಿಸ್ನೆಸ್ ಗೆ ಎಷ್ಟು ಲಾಭ ಆಗ್ಲಿ ಅಂತ 5000 ರೂಪಾಯಿ ಸೀರೆನ 2900 ರೂಪಾಯಿ ಕೊಡ್ತೀನಿ ನೀನು. ಹೌದ್ರೆ? ಇದು ಒಂದ್ ಸೀರೆಗೆ 5000 ರೂಪಾಯಿ? ನಾನು 2900 ರೂಪಾಯಿ ಕೊಟ್ಟು ಅವನ ಹತ್ರನ ತಂದಿನಿ.